ಧರಣಿ ಗರ್ಜನೆ ಸುದ್ದಿವಾಹಿನಿಗೆ ಸ್ವಾಗತ. ಬಿಜೆಪಿ ಪಕ್ಷವನ್ನೇ ನಂಬಿ ಕುಂತಂತ ಸೂರ್ಯಕಾಂತ್ ನಾಗಮಾರಪಲ್ಲಿ ಮತ್ತು ಬೆಂಬಲಿಗರು, ಬಿಜೆಪಿ ಪಕ್ಷದ ಮೇಲೆ ನಮ್ಮ ಗೌರವ ಇತ್ತು, ಇವತ್ತಿಗೆ ಬಿಜೆಪಿ ಪಕ್ಷ ನಮ್ಮಿಂದ ದೂರವಾಯಿತು ಎಂದು ಆಕ್ರೋಶಗೊಂಡ ಕಾರ್ಯಕರ್ತರು. ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಕಾರಣಕ್ಕೆ ಸೂರ್ಯಕಾಂತ್ ನಾಗಮಾರಪಲ್ಲಿಯರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೋವಿಡ್ ಸಮಯದಲ್ಲಿ ಬಿಜೆಪಿಯ ನಾಯಕರುಗಳು ಎಲ್ಲಿದ್ದರು? ಮನೆ ಮನೆಗೆ ತೆರಳಿ ಅವರ ನೋವುಗಳನ್ನು ಹರಿತು ಸಹಾಯ ಮಾಡಿದವರು ನಮ್ಮ ನಾಯಕರು ಸೂರ್ಯಕಾಂತ್ ನಾಗಮಾರಪಲ್ಲಿ ಎಂದು ಹೇಳಿ ಭಾವುಕಗೊಂಡು ಕಣ್ಣೀರಿಟ್ಟು ನಮ್ಮ ನಾಯಕನಿಗೆ ಬಿಜೆಪಿ ಪಕ್ಷ ಘೋರ ಅನ್ಯಾಯ ಮಾಡಿದೆ, ಇದರ ಶಿಕ್ಷೆ ಬಿಜೆಪಿ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ ನೀಡುತ್ತೇವೆ ಎಂದರು. ವರದಿ ಎಂಕೆ ವಿಲ್ಸನ್. ಮಾಡ್ರಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಇಲ್ಲ, ಅವ್ರ ಸಾಧನೆ ಸೊನ್ನೆ ಇದೆ. ಇವತ್ತು ಒಂದು ನಾವು ನಿರ್ಧಾರ ಮಾಡಬೇಕಾಗಿದೆ ಬಂಧುಗಳೇ. ಏನಂತ ಹೇಳಿದ್ರ, ಅವ್ರ ಪಕ್ಷ ಯಾವುದೇ ಇರಲಿ, ಇವತ್ತು ನಮ್ಮ ಸೂರ್ಯಕಾಂತ್ ನಾಗಮಾರಪಲ್ಲಿ ಅವರಿಗೆ ಏನು ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ನಾವು ಏನಾದ್ರೂ ಪ್ರತಿಯುತ್ತರ ಕೊಡಬೇಕಾಗಿದೆ ಅಂತ ಹೇಳಿದರೆ, ಅದು ಪ್ರಚಂಡ ಬಹುಮತವನ್ನು ಹಾಕಿ ಅವರನ್ನು ಗೆಲ್ಲಿಸ್ತಂದಾಗ ಮಾತ್ರ ನಾವು ಮಲಗಬೇಕು. ಅಲ್ಲಿ ತನಕ ಯಾರು ನಿದ್ದೆ ಕೂಡ ಮಾಡಬಾರ್ದು, ಪೂರ್ತಿಯಾಗಿ ಕೋಪರೇಟ್ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸೇವಾ ಕರೆ 15-20 ಸಾಲ ಸೂರ್ಯಕಾಂತ್ ನಾಗಮಾರಪಲ್ಲಿ ಸಾರ್, ಆಪ್ಕಿ ಸೇವಾ ವ್ಯರ್ಥ ನಹೀಂ ಜಾತಿ ಹೈ, ಆಪ್ಕಿ ಸೇವಾ ವ್ಯರ್ಥ ನಹೀಂ ಜಾತಿ ಹೈ, ಆಪ್ಕಾ ಸೇವಾ ಆದಾಗ ಇನ್ನ 16 ಹಲವಾರು ಎಲ್ಲರೂ ಪೋಸ್ಟ್ದವರು ಬರ್ಲಾಗ್ತಾ ಇರಾರ. ಇಷ್ಟೇ ಸಾಧುರು ಯಾವುದೇ ಇಂಡಿಪೆಂಡೆಂಟ್ ಆಗಲಿ ಜೆ ಡಿ ಎಸ್ ಆಗಲಿ ನಿಂದಿರ್ತಾರಾಗಿ ಅದು ತರೋ ಜಿಮ್ಮೇದಾರಿ ನಮ್ದಿದೆ. ಇವತ್ತು ಸಾಯಿಬಾಬಾನ್ ಗುರುವಾರ ದಿವಸ ಸಾಯಿಬಾಬಾನ್ ಆಡಿ ಮಾಡಿ ಹೇಳ್ತೀನಿ, ಎಲ್ಲರೂ ಬರ್ತೇವೆ, ಎಲ್ಲರೂ ದುಡಿತೇವೆ ಸಾಬರ್ ಕಡೆ. ಅವ್ರು ಮುಂದಿರಬೇಕು. ಅವ್ರಿಗೆ ನಾವು ಅವ್ರಿಗೆ ಈ ಸಲ ಹಗಲು ರಾತ್ರಿ ಒಂದು ಮಾಡಿ ದುಡ್ದೇ ದುಡಿತೇವೆ ಅಂತೇಳಿ ನಮ್ಮ ಸಾಬರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ. ಈ ಛಲ ಬಿಡಬಾರ್ದು. ಯಾಕೆ ಅವ್ರು ನಮ್ಗೆ ದೋಖಾ ಕೊಟ್ಟರು ಅಂದ್ರೆ ಅವ್ರಿಗೆ ನಾವು ಗೆದ್ದೆ ತೋರಿಸ್ಬೇಕು. ಇವತ್ತಿನ ದಿವಸ ನಾವು ಒಂದೇ ಮಾತಾ ಹೇಳ್ತೀನಿ, ನಾ ಎಲ್ಲರಿಗೆ ಏನೇ ಪರಿಮಾಣ ಮಾಡಿ ಹೇಳ್ಬೇಕಲ್ಲ, ನಾ ಬರ್ತೇವೆ ಹೋಯ್ತೇವೆ, ಸಾಬರಿಗೆ ಗೆದ್ದೆ ಗೆದಿಸ್ತೇವೆ ಗೆದಿಸ್ತೇವೆ, ಇಲ್ದ್ರೂ ನಾವು ಬೀದರ್ ಬಿಟ್ಟು ಹೋಯ್ತೇವೆ, ಏನಕ್ಕಾಗಲ್ಲ ಸಾಬರಿಗೆ ಗೆದಿಸ್ತೇವೆ. ಸಲ ಎರಡು ಮಾತು 15 ಸಾಲ ಸೇ ಅಮರ ಚಲ್ ಕರ್ ರೇ, 15 ಸಾಲ ಸೇ ಅಮರ ಚಲ್ ಕರ್ ರೇ, ಫಿರ್ ಭಿ ಹಮ್ ಬರ್ದಾಶ್ ಕರ್ ಲಿಯೆ. ಆಜ್ ಪೂರೆ ಲೋಗೋ ಮೇ ಇನ್ಸಾಫ್ ಹೋನಾ ಚಾಹಿಯೆ, ಇನ್ಸಾಫ್ ಕರ್ಕೆ ಬತಾನಾ ಚಾಹಿಯೆ. ಆಜ್ ಜೋ ಹಮಾರೆ ಸಾಹಬ್ ಹಮಾರೆ ಸಾಹಬ್ ಲೋಗೋ ಕೆ ಸಾಥ್ ಜೋ ಚಾಲ್ ಕರೇ, ಉನ್ಕೋ ಸಬಕ್ ಸಿಖಾನಾ ಕಾ ಹೈ. ತುಮಾರಾ ಚಾಲ್ ಹಮ್ ತುಮಾರೆ ಚಾಲ್ ಕೋ ಮಟ್ಟಿ ಮೇ ಮಿಲಾ ಕೆ ಜೂತೆ ಕೆ ಪೈರ್ ಮೇ ರಖೆಂಗೆ, ಹಮಾರಾ ಯೇ ವಾದಾ ಹೈ. ಭಾಯಿಯೋ ಹಮಾರೆ ಕೋ ಕಿಸಿ ಕೆ ಸಾಥ್ ಝಗಡಾ ನಹೀಂ ಕರ್ನಾ, ಕಿಸಿ ಕೆ ಸಾಥ್ ಮಾರಾ ಪೀಟ್ ನಹೀಂ ಕರ್ನೆ ಕಾ ಹೈ. ಹಮಾರೆ ಕೋ ಸಬ್ಕ ಪೈರ್ ಗಿರ್ ಕೆ ಹಮಾರೆ ಸಾಹಬ್ ಕೆ ಜೋ ಕಾಮ್ ಕಿಯೆ ಹೈ. ಆಜ್ ಹಜಾರೋ ಲೋಕ ಇಸ್ಕೆ ಬಾರೇ ಮೇ ಅಗರ್ ಸೋಚೆಂಗೆ ನಹೀಂ, ಇಸ್ಕೆ ಬಾರೇ ಮೇ ಆಪ್ ನಹೀಂ ಸೋಚೆಂಗೆ, ಸಭೀ ಕೆ ದಿಲ್ ಟೂಟ್ ಜಾಯೆಗಾ ಸಾಹಬ್. ಆಪ್ಕೆ ಹಾತ್ ಮೇ ಹೈ ಯೇ ನಿರ್ಣಯ ಕಾ, ಯೇ ಅನ್ನಯ ಹೋಯೆ ಸಾ ಹೈ ಸಾಥ್ ದೇನಾ. इसका अन्नपनी का इज्जत का सवाल है, आपका इज्जत का सवाल नहीं. जो पब्लिक को जो बड़े साहब ने लेके गए मार्गदर्शन पर, एक एक आदमी आज करोड़पति है, एक एक आदमी करोड़पति है, एक एक घर में 4-4 नौकर है उनके आशीर्वाद से, उसको व्यर्थ नहीं जाने देना. आज रात में कम से कम जो डिक्लेयर होने के बाद एक सिंगल आदमी सोया नहीं, कंटिन्यू फोन के ऊपर फोन, रात तमाम में फोन उठा देता. मैं बोला इसका न्याय मिलता है कैसा भी, बर्दाश्त करो. ಯಾರು ಕೂಡ ಅವಶ್ಯಕ್ಕೆ ಒಳಗಾಗೋದು ಬೇಡ, ಯಾರು ಕೂಡ ಇದಕ್ಕೆ ಒಳಗಾಗೋದು ಬೇಡ, ತಪ್ಪು ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಬೇಡ, ಯಾರನ್ನು ಕೂಡ ನಾವು ನಿಂದಿಸೋದನ್ನು ಕೂಡ ನಾವು ಮಾಡಬಾರ್ದು. ನಾವು ಶಾಂತಿಯನ್ನು ಕಾಪಾಡಿಕೊಂಡು ಸೂರ್ಯಕಾಂತ್ ನಾರ್ಪಳಿ ಅವರು ನಾಳೆ ಬರ್ತಾ ಇದ್ದಾರೆ, ಅವ್ರು ಬಂದ ಮೇಲೆ ನಮ್ಮ ನಾಯಕರಾಗಿರ್ತಕ್ಕಂಥ ಸೂರ್ಯಕಾಂತ್ ನಾರ್ಪಳಿ ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ನಾವು ಬದ್ಧವಾಗಿದ್ದೀವಿ. ನಾನು ಕೂಡ ಅವರ ಸಹೋದರನಾಗಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷನಾಗಿ ಅವ್ರ ಜೊತೆ ಕೈ ಜೋಡಿಸಿ ಅವರ ನಡೆ ಇರ್ತದೆ, ಆ ನಡೆಗೆ ನಾನು ಕೂಡ ಕೈ ಜೋಡಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಈಗಾಗಲೇ ನಮ್ಮೆಲ್ಲ ಜಿ ಎನ್ ಫೌಂಡೇಶನ್ನ ಎಲ್ಲ ಸಕ್ರಿಯ ಸದಸ್ಯರು, ಸೂರ್ಯಕಾಂತ್ ನಾರ್ಪಳಿಯವರ ಸಕ್ರಿಯ ಫಾಲೋವರ್ಸ್ಗಳು, ಆ ಗುರುಪದಪ್ಪ ನಾರ್ಪಳಿಯವರ ಸಕ್ರಿಯ ಫಾಲೋವರ್ಸ್ಗಳು, ನಾರಾಯಣ ಸಹಕಾರ ಸಹಕಾರ ನಿರ್ದೇಶಕರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ವಿವಿಧ ಶಾಖಾ ಪದಾಧಿಕಾರಿಗಳು ಕೂಡ ಅವ್ರ ನಿರ್ಣಯವನ್ನು ಈಗಾಗಲೇ ಅವ್ರ ಮಂಡನೆಯನ್ನು ಮಾಡಿದ್ದಾರೆ. ಅವ್ರ ನಿರ್ಣಯಕ್ಕೆ ಹಾಗೆ ಮತದಾರ ಪರಗಳ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೀವಿ. ನಾಳೆ ಸೂರ್ಯಕಾಂತ್ ನಾರ್ಪಳಿ ಅವರು ಬಂದು ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ಸರಿ, ಅದು ಕಾಸ್ಟ್ ಸರ್ಟಿಫಿಕೇಟ್ ಅವ್ರದ್ದು ಬೇರೆ ಇದೆ ಅಂತ ಹೇಳ್ತಾರೆ.
ಹೋಗಿದೆ ಅಂತ ಅದು ಅವರಿಗೆ ಸಂಬಂಧಪಟ್ಟಿದ್ದು ಅವರು ನಾಳೆ ಅದಕ್ಕೆ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ಸರ್ಕಾರ ಏನು ಮಾಡ್ತೇನೆ ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಯಾಕಂದ್ರೆ ನಾನು ಒಂದು ಯಾವುದು ಜಾತಿ ಮತಕ್ಕೆ ನಾನು ಬಂಧಿತನಾಗಿರಲಿಲ್ಲ ನಾವೆಲ್ಲ ನಮ್ಮ ಗುರುಪಾದಪ್ಪ ನಾರಪ್ಪ ಪರಿವಾರ ಹೀಗಿದೆ ಎಲ್ಲ ಸಮಾಜದವರ ವರ್ಗದವರನ್ನು ಹಾಗೂ ಭೇದ ಭಾವನೆ ಮರೆತು ಹಾಗೆ ಲಿಂಗ ಭೇದವನ್ನು ಮರೆತು ತಗೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ ಮುಂದೆ ಕೂಡ ಅದೇ ರೀತಿ ಸರ್ ನಿಮ್ಮ ನಡೆ ಹೇಗಿರುವುದು ಸರ್ ಮುಂದೆ ಈಗ ಕಾರ್ಯಕರ್ತರೆಲ್ಲ ನಿಮ್ಮೆಲೆ ಒಂದು ಬೆಂಬಲ ಆಗಿದ್ದೀವಿ ಈಗ ಕಾರ್ಯಕರ್ತರು ನಾವು ಹೇಳ್ತಾ ಇಲ್ಲ ಕಾರ್ಯಕರ್ತರು ನಾಳೆ ಏನು ನಿರ್ಣಯ ತಗೋತಾರೆ ಸೂರ್ಯಕಾಂತ್ ನಾರಪ್ಪ ಬಂದ ಮೇಲೆ ಅವ್ರ ನಿರ್ಣಯ ಏನಿರ್ತದೆ ಅವ್ರ ಜೊತೆ ನಾವು ಕಾರ್ಯಕರ್ತರ ಅಭಿಪ್ರಾಯವನ್ನು ತಗೊಂಡು ಮುಂದಿನ ನಡೆಯನ್ನು ನಾವು ನಡೀತೀವಿ ಅದಕ್ಕೆ